ಕಳೆದ 25 ವರ್ಷಗಳಿಂದ ಕೊಡಗಿನ ಶಾಸಕರಾಗಿರುವ ಅಪ್ಪಚ್ಚು ರಂಜನ್ ಜಿಲ್ಲೆಯ ಅಭಿವೃದ್ಧಿ ಬಿಟ್ಟು ಶಾಂತಿ ಕದಡುವ ಕೆಲಸಕ್ಕೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ ನಿರ್ವಾಣಪ್ಪ ಆರೋಪಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಮಳೆಹಾನಿ ವೀಕ್ಷಿಸಲೆಂದು ಕೊಡಗಿಗೆ ಬಂದಿದ್ದರು. ವಿರೋಧ ಪಕ್ಷದ ನಾಯಕರಾಗಿ ಅದು ಅವರ ಕರ್ತವ್ಯವೂ ಆಗಿತ್ತು. ಆದರೆ ಸಿದ್ದರಾಮಯ್ಯ ಕೊಡಗಿಗೆ ಕಾಲಿಡಲೇಬಾರದು ಎಂಬಂತೆ ಬಿಜೆಪಿ ಪಕ್ಷದವರು ವರ್ತಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿದ್ರು, ಪೊಲೀಸರು ನಿಷ್ಕ್ರಿಯರಾಗಿದ್ದು ಖಂಡನೀಯ. ಮುಖ್ಯಮಂತ್ರಿಗೆ ಸಿಗುವ ಭದ್ರತೆ ವಿರೋಧ ಪಕ್ಷದ ನಾಯಕರಿಗೂ ಸಿಗಬೇಕು. ಆದರೆ ಪೊಲೀಸರು ಸಂಘ ಪರಿವಾರದ ಏಜೆಂಟರಂತೆ ವರ್ತಿಸಿದ್ದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆಸೆದ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಸಂಪತ್ ಮನೆ ತನ್ನ ಮನೆಯ ಪಕ್ಕದಲ್ಲೇ ಇದೆ. ಆತ ಇದುವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಶಾಶ್ವತ ಕಾರ್ಯಕರ್ತನಾಗಿರಲಿಲ್ಲ, ಗುತ್ತಿಗೆದಾರನಾಗಿರೋದ್ರಿಂದ ಶಾಸಕ ರಂಜನ್ ಅವರ ಹಿಡಿತದಲ್ಲಿದ್ದಾನೆ. ಜಿಲ್ಲೆಯ ಬಹುತೇಕ ಗುತ್ತಿಗೆದಾರರು ಶಾಸಕರ ಕಪಿಮುಷ್ಟಿಯಲ್ಲೇ ಇದ್ದಾರೆ ಎಂದು ಆರೋಪಿಸಿದರು. ಸರ್ವಾಧಿಕಾರ ಅಂದ್ರೆ ಇದೇನೆ? ವಿರೋಧ ಪಕ್ಷವೇ ಇರಬಾರ್ದು, ವಿರೋಧ ಮಾಡೋರು ಇರಬಾರ್ದು, ಪ್ರಶ್ನೆ ಮಾಡೋರು ಇರಬಾರದು ಅನ್ನೋದಿತ್ತಲ್ಲ, ಇದೇ ಆರ್ಎಸ್ಎಸ್ ನ ಸರ್ವಾಧಿಕಾರ. ಇದು ಪಡೆಯಿಂದ ಪ್ರಾರಂಭ ಆಗ್ತದೆ, ಇಡೀ ದೇಶದಲ್ಲಿ ಇದೆ ಸರ್ವಾಧಿಕಾರ ನಡೀತಾರೆ. ನಾವು ಹಲವಾರು ಏನು ಸರ್ಕಾರದ ಹಲವಾರು ಯೋಜನೆಗಳನ್ನ ಹಲವಾರು ಅಮೆಂಡ್ಮೆಂಟ್ ಗಳನ್ನ ಜಾರಿ ಮಾಡಿದ್ದ, ಏಕರೂಪವಾಗಿ ಸುಗ್ರೀವಾಜ್ಞೆ ಮುಖಾಂತರ ಜಾರಿ ಮಾಡಿದ್ದ ನೋಡಿದ್ದಲ್ಲ ಸರ್ವಾಧಿಕಾರ, ಅದೇ ಸರ್ವಾಧಿಕಾರದ ಮುಂದುವರೆದಾಗಿ ಈ ಕೊಡಗಿನಲ್ಲಿ ಪ್ರಾರಂಭ ಆಗಿದೆ. ಈ ಒಂದು ಇದನ್ನ ನಾವು ಖಂಡಿಸ್ತೀವಿ. ಇದು ಆರ್ಎಸ್ಎಸ್ ನವರ ಸಂಘ ಪರಿವಾರದವರ ಅವರ ಒಂದು ಜಮ್ಮ ಆಸ್ತಿ ಅಲ್ಲ. ಇದು ಕೊಡಗಿನ 6 ಲಕ್ಷ ಜನ, 6 ಲಕ್ಷಕ್ಕೂ ಹೆಚ್ಚು ಜನ ಕೊಡಗಿನಲ್ಲಿ ಏನು ಬರುತ್ತಾ ಇದ್ದೀವಿ, ನಮ್ಮೆಲ್ಲರ ಆಸ್ತಿ ಇದು. ಇದು ಕೇವಲ ಸಂಘ ಪರಿವಾರ ಆರ್ಎಸ್ಎಸ್ ಬಿಜೆಪಿಯವರ ಆಸ್ತಿ ಅಲ್ಲ. ಇದು ಇದನ್ನ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ಮತ್ತು ಕೊಡಗಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, 25 ವರ್ಷ ಆಯ್ತು ನಮ್ಮ ಎಂಎಲ್ಎ ಅವರು ನಮ್ಮ ಅಪ್ಪಚ್ಚು ರಂಜನ್ ಅವರು 25 ವರ್ಷದಿಂದ ಎಂಎಲ್ಎ ಆಗಿದ್ದಾರೆ. ಅವರು 25 ವರ್ಷದಿಂದ ಅವರು ಹೆಚ್ಚು ಚಟುವಟಿಕೆ ನಡೆಸಿದ್ದು, ಅವ್ರು ಹೆಚ್ಚು ಕಾರ್ಯಚಟುವಟಿಕೆ ನಡೆಸಿದ್ದು ಜನರ ಅಭಿವೃದ್ಧಿಗೆ, ಜಿಲ್ಲಾ ಅಭಿವೃದ್ಧಿಗೆ ಅಲ್ಲ. ಇಲ್ಲಿ ಕೋಲುಗಾರಗಳನ್ನ ಹಬ್ಸೋದಕ್ಕೆ, ಇಲ್ಲಿ ಕಿಡಿಗೇಡಿತನವನ್ನು ಹಬ್ಸೋದಕ್ಕೆ ಈಗ ಅವ್ರು ಹೆಚ್ಚು ಅವ್ರ ಕಾಲಹರಣ ಮಾಡಿದ್ದಿಲ್ಲ. ಅಪ್ಪಚ್ಚು ರಂಜನ್ ಅವರು ಮಾಡಿದ ಗಲಭೆ ಏನು ಅಂತಂದ್ರೆ, ಇಲ್ಲಿ ಗಲಭೆಗಳನ್ನ ಎಬ್ಬಿಸಿ ಶಾಂತಿಯನ್ನು ಕೆಡಿಸುವಂತ, ಸೌಹಾರ್ದತೆಯನ್ನು ಕೆಡಿಸುವಂತ ಕಾರ್ಯಕ್ಕೆ ಹೆಚ್ಚು ಅವ್ರ ಗಮನಕ್ಕೆ ಗಮನ ಹರಿಸಿದ್ದರು. ಅವ್ರು ಏನಾದ್ರೂ ಇಲ್ಲಿ ಆ ದಲಿತರು, ಆದಿವಾಸಿಗಳು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆದಿವಾಸಿಗಳು ಬೇರೆ ಎಲ್ಲೂ ಯಾವ ಜಿಲ್ಲೆಯಲ್ಲಿ ಅಷ್ಟು ಹೀನಾಯ ಸ್ಥಿತಿಯಲ್ಲಿ ಬರುತ್ತಾ ಇದ್ದಾರೆ. ದಲಿತರು ಹೀನಾಯ ಸ್ಥಿತಿಯಲ್ಲಿ ಬರುತ್ತಾ ಇದ್ದಾರೆ, ಅಲೆಮಾರಿಗಳು ಸಹಿತ ಬರುತ್ತಾ ಇದ್ದಾರೆ. ಇವತ್ತು ಪ್ಲಾಸ್ಟಿಕ್ ಸಹಿತ ವರ್ಷಕ್ಕೊಂದು ಸರಿ ಪ್ಲಾಸ್ಟಿಕ್ ಹೊದಿಕೆ ಕೊಡ್ತಾರೆ, ಅವ್ರಿಗೆ ಸ್ವಂತ ಮನೆ ಕಟ್ಕೊಳಕ್ಕೆ ಯೋಗ್ಯಕ್ಕಿಲ್ತಾನೆ. ಇವತ್ತು ನೀವು ನಾಗರೊಳೆ ಆ ಸುತ್ತಮುತ್ತ ಅರಣ್ಯ ಬಂದು ನೋಡಿ, ಆದಿವಾಸಿಗಳಿಗೆ ವರ್ಷಕ್ಕೊಂದ್ಸರಿ ಪ್ಲಾಸ್ಟಿಕ್ ಅನ್ನ ಕೊಡೋದು, ಯಾಕೆಂದ್ರೆ ನೀವು ಪರ್ಮನೆಂಟ್ ಆಗಿ ಪ್ಲಾಸ್ಟಿಕ್ ಬರ್ಲಿರಿ, ನೀವು ಯಾವುದೇ ಕಾರಣಕ್ಕೂ ಶಾಶ್ವತವಾದ ಮನೆ ಆಸ್ತಿ ಬದುಕು ನಿಮ್ಗೆ ಬೇಡ ಅಂತ ಹೇಳಿ ಇವರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಆದಿವಾಸಿಗಳು ದಲಿತರು ಎಷ್ಟೋ ಜನ ಇವತ್ತು ವಿರಾಜಪೇಟೆ ಬೇರೆ ಭಾಗದಲ್ಲಿ ಇವತ್ತು ಕೀರ್ತಾರರಾಗಿ, ಕೂಲಿಯಾಳರಾಗಿ, ನಾಯಿಗಳಿಗಿಂತ ಕಡೆಯಲ್ಲಿ ಬರುತ್ತಿದ್ದಾರೆ ಅಂತವ್ರ ಬದುಕನ್ನು ಕಟ್ಕೊಳಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಸ್ಆರ್ ಮಂಜುನಾಥ್, ಜಿಲ್ಲಾ ಸಮಿತಿ ಸದಸ್ಯರಾದ ಹೆಚ್ ಸಣ್ಣಪ್ಪ, ಹೆಚ್ ಜಿ ಜಯಣ್ಣ ಹಾಜರಿದ್ದರು.